ನಮಸ್ಕಾರ. ಇವತ್ತು ನಾವು ನಮ್ಮ ನಡುವೆ ಇರುವ ಜ್ಞಾನವೃದ್ಧರು ವಯೋವೃದ್ಧರು ಆದಂತಹ ವಿದ್ವಾಂಸರೊಬ್ಬರನ್ನು ಕಾಣಲಿಕ್ಕೆ ಇದ್ದೇವೆ. ಜ್ಞಾನ ಮೂಲಗಳು ನಮಗೆ ಎಲ್ಲಿಂದ ಬಂದರೂ ಅದು ಸ್ವೀಕಾರಾರ್ಹವಾದವು ಎಂಬುದನ್ನು ನಾವು ನಂಬುತ್ತೇವೆ. ನಮಗೆ ಗೊತ್ತಿಲ್ಲದ ಅನೇಕ ವಿಷಯಗಳು ಈ ಜಗತ್ತಿನಲ್ಲಿದ್ದಾವೆ. ಅದು ಯಾವ್ಯಾವುದೋ ವಿದ್ವಾಂಸರ ಬಳಿಯಲ್ಲಿ ಯಾವ್ಯಾವುದೋ ಮೂಲೆಯಲ್ಲಿ ಇದ್ದಾವೆ. ಅದನ್ನು ನಾವು ಹುಡುಕೊಂಡು ಹೋಗಿ ಅದರ ತಿರುಳನ್ನು ತಂದು ನಮ್ಮ ಸುತ್ತಮುತ್ತಲಿರುವ ಸೂಕ್ಷ್ಮ ಮನಸ್ಸುಗಳಿಗೆ ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಯಲ್ಲಾಪುರ ತಾಲೂಕಿನ ಹಿತ್ಲಳ್ಳಿ ಗ್ರಾಮದಲ್ಲಿರುವ 90 ವರ್ಷದ ವಯೋವೃದ್ಧರು ಜ್ಞಾನವೃದ್ಧರೂ ಆಗಿರುವ ಋಷಿ ಸದೃಶ ಬದುಕನ್ನು ಬದುಕ್ತಾ ಇರುವಂತಹ ವೇದ ವಿದ್ವಾನ್ ಹಿತ್ಲಳ್ಳಿ ನಾಗೇಂದ್ರ ಭಟ್ ಅವರನ್ನು ನಾವು ಮಾತಾಡಿಸ್ತಾ ಇದ್ದೇವೆ. ಅವರು ನಮ್ಮ ಸುತ್ತಮುತ್ತಲಿರುವ ಪ್ರಕೃತಿಯಲ್ಲಿರುವ ವೃಕ್ಷ ಮತ್ತು ಆಯುರ್ವೇದಕ್ಕೆ ಇರುವಂತಹ ಸಂಬಂಧವನ್ನು, ವೃಕ್ಷಗಳಿಗೂ ಮನುಷ್ಯ ಬದುಕಿಗೂ ಇರುವಂತಹ ಒಂದು ಸಾಮೀಪ್ಯವನ್ನು ಇವತ್ತು ನಮ್ಮೆದುರಿಗೆ ಹಂಚಿಕೊಳ್ತಾನೆ. ಸಂಸ್ಕೃತ ಜ್ಞಾನ ಮೂಲದಲ್ಲಿರುವಂತಹ ಅನೇಕ ಸಂಗತಿಗಳನ್ನು ನಮಗೆ ತಿಳಿಸ್ಕೊಳ್ಳಿಕ್ಕಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಕೇಳೋಣ. ವನಸ್ಪತಿಯು ವೃಕ್ಷಗಳ ಪೈಕಿ ಇವೆಲ್ಲ ಔಷಧ ಮಾಡಿ ಗುಣ ಮಾಡೋದಿಲ್ಲ, ನಮ್ಮ ಇಡೀ ವಿಶ್ವಕ್ಕೆ ಆ ಗಾಳಿಯಿಂದಲೇ ಅದರ ಪರಿಣಾಮವನ್ನು ಕೊಡುವಂಥವು. ನೋಡಿ, ಉದಾಹರಣೆಗೆ ಒಂದು ವಿಚಾರ ಬರ್ತದೆ, ಅಶ್ವತ್ಥ ಮರಕ್ಕೆ ಬರ್ತದೆ. ಅಶ್ವತ್ಥ ಮರ ಅನ್ನನ್ನೈವ ಪಾತ್ರನ್ನೈವ ಪುಷ್ಪನ್ನೈವ ಫಲನ್ನೈವ. ಒಂದು ಅಶ್ವತ್ಥ ಮರ ಬೆಳೆದಿದೆ ಅಂತ ಕಂಡರೆ ಅದಕ್ಕೆ ಒಂದು ಅನ್ನ ಕೊಡುವ ಶಕ್ತಿ ಇಲ್ಲ. ಬೇಡ, ಅನ್ನ ತಿನ್ನುವಂಥ ಒಂದು ಪಾತ್ರ ಕೊಡುವ ಅಂತಾದರೆ ಅದು ಸಮೇತ ಅದರಿಂದ ಆಗೋದಿಲ್ಲ. ಅಶ್ವತ್ಥ ಎಲೆಯಲ್ಲಿ ಅಶ್ವತ್ಥ ನಿಮ್ಮ ಪತ್ರಾಣಾಂ ಭೋಜನಂ ನೈವ ಕಾರ್ಯತೆ ಶಾಸ್ತ್ರವು ಹೇಳಿಬಿಟ್ಟಿದೆ, ಅದರಿಂದ ಕೆಲವು ದೋಷ ಆಗ್ತದೆ ಅಂತ. ಅಶ್ವತ್ಥ ಪತ್ರದಲ್ಲಿ ಪತ್ರಾವಳಿಯನ್ನು ಮಾಡಿ ಅದನ್ನು ಊಟ ಮಾಡಲಿಕ್ಕೂ ಇಲ್ಲ. ಒಂದು ಹೂವು ಕೊಡೋದಿಲ್ಲ, ಹಣ್ಣು ಕೊಡುವ ಸಾಮರ್ಥ್ಯ ಇಲ್ಲ. ಆದರೆ ತಾನು ಹಣ್ಣನ್ನು ಕೊಡ್ತೇನೆ, ನೀರನ್ನು ಕೊಡ್ತೇನೆ ಮತ್ತು ಎಲೆಯನ್ನು ಕೊಡ್ತೇನೆ ಅಂತ ಬಾಳೆ ಮರ ಹೇಳ್ತದೆ. ಆದರೆ ನನ್ನನ್ನು ಕಣ್ಣೀ ಕಂಡಲು ಕಡಿದು ಬಿಡ್ತಾರೆ, ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ, ಇದರ ಅರ್ಥ ಏನಪ್ಪ ಅಂತ ಕೇಳಿದಾಗ ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಒಂದು ಅಶ್ವತ್ಥ ವೃಕ್ಷ ಒಂದು ಕಡೆ ಇದೆ ಅಂತಾದರೆ ಅಶ್ವತ್ಥ ಸರ್ವ ವೃಕ್ಷಾಣಾಂ ವೃದ್ಧಿದಂ, ಸಕಲ ವೃಕ್ಷಗಳಿಗೂ ಸಮೇತ ಅದೊಂದು ಪೌಷ್ಟಿಕ ಆಹಾರವಾಗಿ ಅದರ ಹವೆ ಎನ್ನುವಂಥದ್ದು. ಅದಕ್ಕೆ ಜಲಪತ್ರ ಪತ್ರ ಅಂತ ಹೆಸರು, ಯಾಕೆ ಹೇಳಿದ್ರೆ ಅದು ಗಾಳಿಗೆ ಪಟ 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 ಹಾರುವಂಥದ್ದು, ಅಷ್ಟು ಉದ್ದವಾದ ಪತ್ರಗಳ ಎಲೆಯೇ ಬೇರೆ ಇಲ್ಲ, ಹಾಗಾಗಿ ಜಲಪತ್ರ ಅಂತ ಹೆಸರು. ಅದರ ಗಾಳಿ ಇಡೀ ಬ್ರಹ್ಮಾಂಡದ ಸಕಲ ವನಸ್ಪತಿಯು ತಂದೆ ತಾಯಿಯ ಸ್ವರೂಪದಲ್ಲಿ ಅದು ಕೆಲಸ ಮಾಡುತ್ತದೆ ಅಂತ ಹೇಳಿದರು. ಹಾಗಾಗಿ ಅದರ ಪೂಜೆಯನ್ನಿಟ್ಟರು. ಇನ್ನು ಆದವು ವೃಕ್ಷಾಣುವಿನ್ಯಸ್ಯ ಪಶ್ಚಾತ್ ದೇಹಾಧಿಕಾರಿಯತೆ ಅಂತ ನಮಗೆ ಕೊಟ್ಟರು. ಒಂದು ಮನುಷ್ಯನಿಗೆ ಒಂದು ಮನೆ ಬೇಕು, ಒಳ್ಳೆಯ ಉತ್ತಮವಾದಂಥ ಮನೆ ಕಟ್ಟಲೇಬೇಕು. ಆದರೆ ಶಾಸ್ತ್ರಕಾರರಾದಂಥ ಆಚಾರ್ಯ ವರಾಹಮಿಹಿರರು ಹೇಳೋದು ಏನು ಗೊತ್ತಿದೆಯೋ, ಮೊದಲು ವೃಕ್ಷವನ್ನಿಟ್ಟುಕೋ, ಆಮೇಲೆ ಅಲ್ಲಿ ಮನೆ ಕಟ್ಟು ಅಂತ ಹೇಳಿದರು. ಹಾಗಾದ್ರೆ ಎಷ್ಟು ವೃಕ್ಷವನ್ನು ನೆಡಬೇಕು ಮನೆಯ ಸುತ್ತಲೂ? ಶಸ್ತಾಮಂದಿರ ಪಾರ್ಶ್ವ ಪೃಷ್ಠ ದಿಶಿತು ಶ್ರೀವೃಕ್ಷ ಬಿಲ್ವಾದಯೋ ವ್ಯಾಧಿಘ್ನಾಮರ ಕೀಸುರದ್ರಮಪರ ಶಾಶೋಕ ಮಾದೇಯಕಾ ಪುನ್ನಾಗಾಸನ ಚಂಪಕಾಶ್ಚ ಕದಿರ ತದ್ವತ್ ಕದಲ್ಯಾದಯೋ ಜಾತಿ ನಾಗಲತಾದಯೋ ಪಿಶುಭದಾ ಸರ್ವತ್ರ ಸಂಶೋಭನಾ. ಮೊದಲು ಮನೆಯ ಕಟ್ಟಬೇಕಿದ್ದರೆ ಇದು 14 ವೃಕ್ಷಗಳನ್ನು ನೀನು ನೆಡು. ಯಾಕೆಂದರೆ ಗರ್ಭಿಣಿಗೆ ಕಾಯಿಲೆ ಬರ್ತದೆ, ಆಮೇಲೆ ಒಳಗಿನ ಶಿಶುವಿಗೆ ಕಾಯಿಲೆ ಇದೆ, ಮತ್ತು ಪುರುಷರಿಗೆ ಕಾಯಿಲೆ ಇದೆ, ಮಕ್ಕಳಿಗೆ ಕಾಯಿಲೆ ಇದೆ, ಎಲ್ಲರಿಗೂ ಕಾಯಿಲೆ ಇದ್ದೇ ಇರ್ತದೆ. ಒಂದೆಲ್ಲ ಒಂದಿರ್ತದೆ, ಯಾಕೆಂದರೆ ಕಫವಾತ ಪಿತ್ತ ಇ ಕಫ ಅಥವಾ ವಾತ ಪಿತ್ತ ಇದೆಲ್ಲ ಸಮತೋಲನದಲ್ಲಿ ಅಂದರೆ ಸಮತೋಲನ ವ್ಯವಸ್ಥಿತವಾಗಿ ಬದುಕೋದಿದ್ದರೆ ಈ 14 ವೃಕ್ಷಗಳು ಮನೆಯ ಸುತ್ತು ಗಾಳಿ ಬೀಸಿದರೆ ಮಕ್ಕಳಿಗೆ ಗಂಟಲು ನೋವು ಆಗೋದಿಲ್ಲ, ಸ್ತ್ರೀಯರಿಗೆ ಮುಟ್ಟು ದೋಷ ಆಗೋದಿಲ್ಲ, ಆಮೇಲೆ ಪುರುಷರಿಗೆ ತಲೆನೋವು ಬೇರೆ ಇತ್ಯಾದಿ ಬೇರೆ 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 ಅದು 14 ಅದನ್ನು ವೈದ್ಯಶಾಸ್ತ್ರದವರು ಅದನ್ನೇ ಬೇರೆ ಔಷಧಕ್ಕೆ ಉಪಯೋಗಿಸಿದರು. ಆದರೆ ಆಚಾರ್ಯರು ಮನೆಯ ಕಟ್ಟುವಾಗಲೇ ಆ ಮನೆಯಲ್ಲಿ ಈ ರೋಗವೇ ಬರದೇ ಹೋದಂತೆ ಮಾಡುವಂಥ ವಿಷಯಗಳು. ಹಾಗಾಗಿ ಈ ವನಸ್ಪತಿ ಎನ್ನುವಂಥದ್ದಕ್ಕೆ ಬಹಳ ಮಹತ್ವ ಉಂಟು. ಇದು ನಮ್ಮ ದೇಶದ ಭಾಗ್ಯ. ನಮ್ಮ ಸರ್ಕಾರ
ಒಂದು 84-85 ಇಲ್ಲಿ ಅರಣ್ಯ ಖಾತೆಯವರು ನಮ್ಮ ಹತ್ರ ಬಂದು ಇದನ್ನು ಶಾಸ್ತ್ರೀಯವಾಗಿ ಮಾಡಿದಂಥ ವನಗಳು ಕೋಟಿ ಕೋಟಿ ವನಗಳು ಬೇರೆ ಕಡೆ ಈಗ ಆದದ್ದು ನೋಡ್ತಾ ಇದ್ದೇನೆ. ಅದರಲ್ಲಿ ನನ್ನ ಸಂಶೋಧನೆ ವಿಶೇಷವಾಗಿ ನಾನು ಪ್ರಾಚೀನ ಗ್ರಂಥ ಈಗ ಆಚಾರ್ಯ ವರಾಹಮೀರದ್ದು ಮತ್ತು ಶಂಕರಾಚಾರ್ಯರದ್ದು ನೋಡದೆ ಹೋದಿದ್ದಿನ ನಾನು ಬಹಳ ಕಡಿಮೆ. ಅದರಲ್ಲಿ ನೋಡ್ತಾ ನೋಡ್ತಾ ಹೋದಾಗ ಒಂದು ಒಳ್ಳೆ ಅತ್ಯುತ್ತಮವಾದಂತಹ ಒಂದು ವಿಚಾರ ಸಿಕ್ಕಿಬಿತ್ತು ಕಳೆದ ವರ್ಷ. ಅದು ವರ್ಣೌಷಧ್ಯಾಶ್ರಿತಾಭಿಕ್ಕಲಶಮಲಧಿ ಅದ್ಭಿರಾಪೂರಯಿತ್ವ ಪ್ರಾತಸ್ತೇನ ಅಭಿಷಿಂಚೇತ್ ದಶಶತ ಪರಿಜಪ್ತೇನ ಯಂವಾಪಿ ಮಾಸಂ ನಾರೀಂ ವಂಧ್ಯಾಪಿ ನಾನಾ ಗುಣಗಣ ನಿಲಯ ಪುತ್ರವರ್ಯಂ ಪ್ರಸೂತೆ ತಸ್ಮಾನ್ ಮಾದೇಂಧಿರಾಯೋ ಪ್ರಶಮ ಕವಿಯಶಃ ವಿಶ್ವಸಂವಾದಯುಕ್ತ. ಇದು ನೋಡಿ ನನಗೆ ಆಗಿದ್ದಾಗ ವರಾಮೀರ ಸ್ಮರಣೆ ಮಾಡಿ ತಲೆ ಮೇಲೆ ಕುಣಿದು ಬಿಟ್ಟಿದ್ದೇನೆ. ಮನುಷ್ಯರಲ್ಲಿ ಪಂಚಾಶತ್ ವರ್ಣ ಭೇದ 50 ಅಕ್ಷರಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತದೆ. 50 ಅಕ್ಷರಗಳೇ ಪ್ರಪಂಚದಲ್ಲಿ ಇದ್ದಿದ್ದು 50 ಅಕ್ಷರ. ಅದು ಅಕಾರದಿಂದ ಕ್ಷಕಾರಾಂತವಾಗಿ 50 ಅಕ್ಷರಗಳು ವಾಸಾಂತೆ ಬಾಲಮಧ್ಯೆ ಡಪಕಟ ಸಹಿತೆ ಕಂಠದೇಶೇ ಸ್ವರಾಣಾಂ ಓದಿಂದ ಸೋದವರಿಗೆ 4 ಅಕ್ಷರ ಮೊಳಕಾಲವರಿಗೆ, ಅಲ್ಲಿಂದ 6 ಅಕ್ಷರ ಸೊಂಟದವರಿಗೆ, ಅಲ್ಲಿಂದ 10 ಅಕ್ಷರ ಎದೆಯವರಿಗೆ, ಅಲ್ಲಿಂದ ಕಂಠದೇಶದಲ್ಲಿ ಅಲ್ಲಿಯವರಿಗೆ 12 ಅಕ್ಷರ, ಕಂಠದೇಶದಲ್ಲಿ ಸ್ವರ ಓ ಆ ಇತ್ಯಾದಿ 16, ಮೇಲೆ ಹಮುಕ್ಷಂ. ಹೀಗೆ ಪ್ರತಿಯೊಂದು ಮನುಷ್ಯನಿಗೂ ಇದು ಒಳಗೆ ಕೆಲಸ ಮಾಡುತ್ತದೆ. ಇದು ಸೂರ್ಯನ ಕಿರಣದಿಂದ ಯಾವ ಮನುಷ್ಯನಿಗೆ ಪ್ರಭಾವ ಬೀಳುತ್ತದೆ ಅಂದರೆ ಬಾಹ್ಯವಾಗಿ ಪ್ರಭಾವ ಬೀಳುತ್ತಿದ್ದು ಅವನು ಒಳ್ಳೆ ಮಾತುಗಾರ ಆಗ್ತಾನೆ. ಅದೇ ಅಂತರ್ಮುಖವಾಗಿ ಅದು ಕೆಲಸ ಮಾಡುತ್ತದೆ ಅಂದರೆ ಒಳ್ಳೆ ಬರಹಗಾರ ಆಗ್ತಾನೆ. ಎರಡೂ ಕಡೆ ಈ ಅಕ್ಷರಗಳು ಕೆಲಸ ಮಾಡುತ್ತದೆ ಅಂತಾದರೆ ಬರಹಗಾರನೂ ಹೌದು ಮಾತುಗಾರನೂ ಹೌದು ಆಗ್ತಾನೆ. ಎರಡೂ ಇಲ್ಲ ಅಂದರೆ ಮನ್ನನಾಗ್ತಾನೆ ಅಂಥೇಳಿ ಹೇಳಿದರು. ಇದು ಸಿಕ್ಕಿದಾಗ ನನಗೆ ಬಹಳ ಖುಷಿಯಾಯಿತು. ಈ ವೃಕ್ಷವನ್ನು 50 ಅಕ್ಷರಗಳನ್ನು ನಡೆಸಿ ಆವಾವ ದಿಕ್ಕಿನಲ್ಲಿ ಒಂದು ಮನುಷ್ಯ ರೂಪದಲ್ಲಿ ಆಕಾರ ಮಾಡಿ ಅದನ್ನು ಆ ಮನುಷ್ಯ ರೂಪದಲ್ಲಿ ಇಟ್ಟಂಗಿಯಿಂದ ಮನುಷ್ಯನ ತಯಾರಿ ಮಾಡಿಸಿ ಅದಕ್ಕೆಲ್ಲ ಒಂದು ಬಾಣದ ಸ್ವರೂಪದಲ್ಲಿ ಆವಾವ ಅಕ್ಷರದ ವೃಕ್ಷಗಳು ಹೊರಗೆ ಬದುಕಬೇಕು. ಹೀಗೆ ಮಾಡಿ ಇಲ್ಲಿ ಕಳವೆ ಹೇಳುವಂಥಲ್ಲಿ ಅಲ್ಲಿ ಶಿವಾನಂದ ಎನ್ನುವಂಥವನು ಅದನ್ನು ಮಾಡಿದ. ನಮ್ಮ ಸರ್ವಜ್ಞೇಂದ್ರ ಹಸ್ತಕಮಲ ಕರಕಮಲ ಸಂಜಾತರಾದಂಥ ನಮ್ಮ ಗಂಗಾಧರೇಂದ್ರರು ಸ್ವತಃ ಬಂದು ಬಿಡುಗಡೆ ಮಾಡಿ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಮಾಡಿದ್ದು ಕಂಡದೆ. ಈಗ ಮತ್ತು ಬೇರೆ ಬೇರೆ ವನಸ್ಪತಿಗಳನ್ನು ಕಾಣ್ತಾ ಇದ್ದೇನೆ. ಒಂದು ಸರ್ವೌಷಧಿವನ, ರಸೌಷಧಿವನ, ಗ್ರಹ ಔಷಧಿವನ. ಹೀಗೆ ಯಾವ ದಿವಸ ಜ್ವರ ಬಂತು ಆ ದಿವಸಕ್ಕೆ ಲಜ್ಜಾವತಿ ಕುಕ್ಷಬಲ ಪ್ರಿಯಂಗುಭಿ ನಿಸ್ತಾಖ್ಯ ಸಿದ್ಧಾರ್ಥ ಹರಿದ್ರದಾರುವಿ. ಇದು 7 ದಿವಸಕ್ಕೆ 7 ವನಸ್ಪತಿ ಸ್ನಾನ ಮಾಡಿಬಿಟ್ರೆ ಜ್ವರವೇ ಹೋಗ್ಬಿಡ್ತದೆ ಅಂತ ಹೇಳಿದರು. ಇಂಥದ್ದೆಲ್ಲ ಈಗ ಇವತ್ತಿನ ಕಾಲದಲ್ಲಿ ಕೊರೋನಾ ಇತ್ಯಾದಿ ಮಹಾ ರೋಗಗಳು ನಮ್ಮಲ್ಲಿ ಬಂದಾಗ ಅಂಥದ್ದು ನೋಡದೆ ಹೋದ್ರೆ ಗತಿ ಇಲ್ಲ ಆಯಿತು. ಇಲ್ಲಿಯೂ ಒಂದು ಚಮತ್ಕಾರ ಆಯಿತು ನನಗೆ. ಯಾವ ಚಮತ್ಕಾರ ಆಯಿತು ಅಂತ ಕೇಳಿದ್ರೆ ಇದನ್ನು ಹುಡುಕ್ತಾ 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 ಹೋದಾಗ ಯಾವ ಗ್ರಂಥಗಳಲ್ಲೂ ಈ ಕೊರೋನಾದಂಥ ಒಂದು ಮಹಾವ್ಯಾಧಿ ಅದಕ್ಕೆ ಔಷಧಗಳು ಕಂಡು ಬರಲಿಲ್ಲ. ಉತ್ತರ ದೇಶದ ಅನೇಕ ಪುಸ್ತಕಗಳನ್ನು ನೋಡದೆ ಕಂಡು ಬರಲಿಲ್ಲ. ದಕ್ಷಿಣ ದೇಶದಲ್ಲಿ ಮಾಂತ್ರಿಕ ತಂತ್ರಂ ಅಂತ ಒಂದು ಗ್ರಂಥದಲ್ಲಿ ಅಕಸ್ಮಾತ್ ಸಿಕ್ಕಿಬಿತ್ತು. ಈ ಸಾಂಸರ್ಗಿಕ ರೋಗವಾದಂತಹ ರೋಗಗಳು ಉದ್ಭವ ಆದಾಗ ಮಾವಿನ ಎಲೆಯನ್ನು ಆಕಳ ಹಾಲಲ್ಲಿ ಅದ್ದಿ ಅದನ್ನು ಆಹುತಿ ಕೊಡಬೇಕು 1,000 ಅಂತ ಹೇಳಿ ನೆನೆಸಿಟ್ಟು ಬಿತ್ತು. ಬಹಳ ಸಂತೋಷ ಆಗಿ ಎಲ್ಲ ಮಠಾಧಿಪತಿಗಳಿಗೂ ನಮ್ಮ ಪ್ರಧಾನಿಗಳಿಗೂ ಸಮೇತ ಕಳಿಸಿಕೊಟ್ಟಿದ್ದೇನೆ. ಇದೊಂದು ಕೆಲಸ ಆಗಲಿ ಅಂತ ನೋಡಿ ಆಶ್ಚರ್ಯ ಏನಿದೆ ಅಂದರೆ 4 ಜನ ನಮ್ಮಲ್ಲಿ ಈಗ ನೆಗ್ರೋಧ ಪಿಪ್ಪಲ ಪ್ರಕ್ಷ ಜಂಬೂ ಚೂತತರೋದ್ಭವ ಪಲ್ಲವಾ ಪಂಚವಿಜ್ಞೇಯ ಯಾತ್ವಕ್ತೇಷಾಂ ವಿಧೀಯತೆ. ಇದು 5 ಜಾತಿಯ ಪಲ್ಲವದಿಂದ ಪುಣ್ಯಾಹ ಮಾಡಬೇಕು ಅಂತಿದೆ ನಮ್ಮ ಶಾಸ್ತ್ರದಲ್ಲಿ. 5 ಜಾತಿ ನೆಗ್ರೋಧ, ಆಲ, ಅಶ್ವತ್ಥ ಇತ್ಯಾದಿ. ಆದರೆ ಮಾವನ್ನು ಮಾತ್ರ ಇಡೀ ಭಾರತದಲ್ಲಿ ಅದನ್ನು ಪುಣ್ಯ ಹಾಕಿರಲಿ ಅಥವಾ ತೋರಣಕ್ಕಿರಲಿ ಬೇರೆ ಬೇರೆ ಮಂಡೆ ಮಾವಿನ ಎಲೆಯ ರಸ ಇದನ್ನು ಚಂಡೆಯನ್ನು ಕಟ್ಟಿ ಅದನ್ನು ಕಂಗೊಳಿಸುವಂತಹದ್ದು ವಿಧಾನಗಳು ಬಂದಿದೆ. ಈಗ ನಮಗೆ ಅದರ ಅರ್ಥ ಆಯಿತು. ಹಿರಿಯರು ಯಾಕೆ ಮಾಡಿದರು? ಅವರು ಮನೆಯೋ ಮಾನಮಿಚ್ಛಂತಿ ಅಮಾನನ್ನ ಹಿ ದೃಶ್ಯತೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂತಹ ಸೂತ್ರಗಳು ಒಂದು ಪ್ರಮಾಣ ಇಲ್ಲದೆ ಹೇಳಲಿಲ್ಲ ಇದನ್ನು ನಂಬಿ ಅಂತ ಹೇಳಿದ್ದು. ಇವತ್ತು ನಮಗೆ ಈಗ ನನಗೆ 90 ಇವತ್ತದನ್ನು ಕಂಡುಕೊಂಡೆ. ಈ ಸಂಸರ್ಗಿಕ ರೋಗಕ್ಕೆ ಆಕಳ ಹಾಲು ಬಹಳ ಮೇಲ್ಮಟ್ಟದ್ದು. ಅಂಥ ಆಕಳ ಹಾಲು ಅನೇಕ ರೋಗಗಳನ್ನು ನಿವೃತ್ತಿ ಮಾಡುವಂಥದ್ದು. ಆಕಳ ಹಾಲಲ್ಲಿ ಆ ಎಲೆಯನ್ನು ಅದ್ದಿ ಮಾಯಿನ ಎಲೆಯನ್ನು ಆಹುತಿ ಹಾಕಿದಾಗ ಎಷ್ಟು ನಮಗೆ ಖುಷಿಯಾಯಿತು. ಪ್ರಾಚೀನರು ಬರೆದದ್ದು ಇದು. ಇದರಿಂದ ಈ ಸಾಂಸರ್ಗಿಕ ರೋಗವು ನಿವೃತ್ತಿ ಆಗುತ್ತದೆ ಅಂತ ಹೇಳಿ ನಮಗೆ
ಅದು ಮಾಂತ್ರಿಕ ತಂತ್ರಂ ಎನ್ನುವಂತಹ ಗ್ರಂಥದಲ್ಲಿ ಸಿಕ್ತು. ಅದು ಜಗತ್ತಿನಲ್ಲಿ ಅನೇಕ ಕಡೆ ಎಲ್ಲ ಮಠಮಾನ್ಯಗಳಲ್ಲಿ ವಿದ್ವಾಂಸರೆಲ್ಲ ಮಾಡ್ತಾ ಇದ್ದಾರೆ. ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ವನಸ್ಪತಿಯ ಈ ಹಿರಿಮೆಯನ್ನು ತಿಳಿದು ಪ್ರತಿಯೊಂದು ಮನುಷ್ಯನೂ ಸಹ ಅವನವನು ಹುಟ್ಟಿದ ದಿವಸಕ್ಕೆ ಅವನವನಿಗೆ ಒಂದು ಜನ್ಮ ನಕ್ಷತ್ರ ಇದೆ. ಅದು ಒಂದನ್ನೇ ನೆಟ್ಟರೂ ಸಹ ಇಡೀ ಜಗತ್ತು ನಮ್ಮಲ್ಲಿ ನಮ್ಮ ಇಡೀ ಭಾರತ ದೇಶ ತುಂಬಬಹುದು ವನಸ್ಪತಿಯಿಂದ. ಅಂತಹ ಕೆಲಸ ಸದಾಕಾಲದಲ್ಲಾಗಲಿ ಅಂತ ಹೇಳಿ ಆ ವನಾಭಿಮಾನಿ ನರಸಿಂಹನಿಗೆ ನಾನು ನಮಸ್ಕಾರ ಮಾಡ್ತೇನೆ.